ಜಾತ್ಯತವಾಗಿ ಗೆಲ್ಲಬೇಕಾದಂತಹ ತಂಡ ಒತ್ತಡದ ಮೇಲೆ ಒತ್ತಡವನ್ನು ಎದುರಿಸ್ತಾ ಇದೆ. 36 ಎಸೆತಗಳಲ್ಲಿ 36 ಓಟವನ್ನು ಪೂರೈಸಿಕೊಳ್ಬೇಕಾಗಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ 6 ಚೆಂಡುಗಳಲ್ಲಿ 15 ಓಟಗಳು ಬರಬೇಕಾಗಿದೆ ಪಂದ್ಯಾಟ ಜಯಿಸಲಿಕ್ಕೆ. ಸುನಿಲ್ ರವರ ವೈಯಕ್ತಿಕ 2 ಓವರ್ ನಲ್ಲಿ ಕೇವಲ 7 ಓಟವನ್ನು ಮಾತ್ರ ಬಿಟ್ಕೊಟ್ಟು 4 ಅತ್ಯಮೂಲ್ಯ ಉದ್ದರಿಯನ್ನು ಪಡೆದುಕೊಳ್ಳುವ ಮುಖೇನವಾಗಿ ಯಶಸ್ವಿ ಎಸೆತಗಾರ ಅನ್ಸ್ಕೊಳ್ತಾ ಇದ್ದಾರೆ. ಆ ತಂಡದ ಪರವಾಗಿ ಆಪದ ಬಾಂಧವ ಆಗ್ತಾ ಇದ್ದಾನೆ ಸುನಿಲ. 2 ಓವರ್ ನಲ್ಲಿ 7 ಓಟವನ್ನು ಬಿಟ್ಕೊಟ್ಟು 4 ಅತ್ಯಮೂಲ್ಯ ಉದ್ದರಿಯನ್ನು ಪಡ್ಕೊಳ್ತಾ ಇದ್ದಾನೆ. ಶೇಖರ್ ರವರಿಂದ ಒಂದು ನಗದಿನ ಘೋಷಣೆ ಆಗ್ತಾ ಇದೆ. ರೆಹಮಾನ್ ರವರಿಗೆ ಇದು ಅನ್ವಯವಾಗ್ತದೆ. ಸಿಕ್ಸರ್ ಅನ್ನೋದ ಕಲಿಸಿದ್ರೆ ಶೇಖರ್ ರವರು 500 ನಗದನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಮತ್ತೋರ್ವ ರಾಜ್ಯ ಕಂಡಂತ ಶ್ರೇಷ್ಠ ಎಸೆತಗಾರ ಹಿರಿಯ ಆಟಗಾರ ಭೀಮ್ ನ್ಯಾಶ್ ಪರವಾಗಿ ಸಾಕಷ್ಟು ಪಂದ್ಯಾಟಗಳನ್ನ ಜಯಿಸಿಕೊಟ್ಟಿರುವಂತಹ ಓರ್ವ ಶ್ರೇಷ್ಠ ಎಸೆತಗಾರ ಭೂಮ್ ಸದ್ಯ ಈಗಲ್ಸ್ ನ ಪರವಾಗಿ ಸುಮಾರು 10-15 ವರ್ಷಗಳ ಕಾಲ ದೀರ್ಘಕಾಲ ಆಡಿ ಅನುಭವ ಇರುವಂತಹ ಓರ್ವ ಶ್ರೇಷ್ಠ ಎಸೆತಗಾರ ಭೂಮ್ ಸದ್ಯ ಈಗಲ್ಸ್ ನ ಪರವಾಗಿ ಆಡ್ತಾ ಇದ್ದಾರೆ. ಪೂರ್ಣಾಗಲಾಗಿ ಬಿದ್ದಂತ ಚಂಡು ಪೂರೈಕೆ ಆಗ್ತಾ ಇದೆ. ಶೇಖರ್ ರವರಿಂದ ನಗದಿನ ಘೋಷಣೆ ಆಗ್ತಾ ಇದೆ. 500 ನಗದು ಅವರ ಪಾಲಾಗ್ತಾ ಇದೆ. ದಯವಿಟ್ಟು ತೀರ್ಪುಗಾರರ ಮೇಲೆ ಯಾವುದೇ ರೀತಿ ಒತ್ತಡವನ್ನು ಹೇರುವಂತಿಲ್ಲ. ರಹಮಾನ್ ಗಮನಿಸಿಕೊಳ್ಳಿ, ಎಲ್ಲ ತಂಡಗಳಿಗೂ ಸಹ ಸಮಾನ ರೀತಿಯಲ್ಲಿ ತೀರ್ಪನ್ನು ನೀಡ್ತಾ ಬರ್ತಾ ಇದ್ದಾರೆ. ವಾಗ್ವಾದ ಕೇಳಿಬೇಡಿ, ದಯವಿಟ್ಟು ವಿನೋದ್ ಹಾಗೂ ರೆಹಮಾನ್ ಗಮನಿಸಿಕೊಳ್ಳಿ. ಅಂಪೈರ್ ಡಿಸಿಷನ್ ಇಸ್ ಫೈನಲ್ ಡಿಸಿಷನ್, ಅವರ ಜೊತೆ ವಾಗ್ವಾದ ಕೇಳುವಂತಿಲ್ಲ. ತಂಡದ ಒಟ್ಟಿನತ 28 ಓಟಗಳು. ಮತ್ತೊಮ್ಮೆ ಭೂಮಿಸ್ಕಾರಿಕೆಯಲ್ಲಿ ಮತ್ತೊಮ್ಮೆ ಬೀಸುವ ಪ್ರಯತ್ನ. ಒಂದೋಟದ ಪೂರೈಕೆ ಅಲ್ಲಿ ಓಟಕ್ಕಾಗಿ ಸರಾಗವಾಗಿ ಪೂರೈಸಿಕೊಳ್ತಾ ಇದ್ದಾರೆ. ಅತ್ಯುತ್ತಮವಾದಂತ ರಾಮಿಂಗ್ ಬಿಟ್ವೀನ್ ದ ವಿಕೆಟ್. ಒಂದರ ರೆಹಮಾನ್ ಆದ್ರೆ ಮತ್ತೊಂದರ ಶ್ರೇಯಸ್. 3 ಎಸೆತ 6 ಅವಶ್ಯಕತೆ. 3-6-1 3-6. ರೆಹಮಾನ್ ಇನ್ನೂ ಕೂಡ ಸ್ಟ್ರೈಕರ್ ಅಲ್ಲಿ. ಈಗಾಗಲೇ ಬಿರುಸಿನ ಸಿಕ್ಸರ್ ಅನ್ನ ದಾಖಲಿಸಿದ್ರು. ಶೇಖರ್ ಅವರಿಂದ 500 ನಗದನ್ನ ಕೂಡ ಪಡೆಯಲಿಕ್ಕಿದ್ದಾರೆ. ಮತ್ತೊಂದು ಸಿಕ್ಸರ್ ಹೊಡೆದ ರೆಹಮಾನ್ ರವರಿಗೆ ಮಾತ್ರ ಅನ್ವಯ. 500 ನಗದನ್ನ ಶೇಖರ್ ಅವರು ನೀಡಲಿದ್ದಾರೆ. ಪೂರ್ಣಾಂಕವಾಗಿ ಬಿದ್ದಂತ ಮುಖ್ಯವಾಗಿ ಸೋಲಿನ ಅಂಚಿನಲ್ಲಿ ಬಂದ ತನ್ನ ತಂಡವನ್ನ ರೆಹಮಾನ್ ರವರು 2-6 ದಾಖಲಿಸುವ ಮುಖ್ಯವಾಗಿ ಪಂದ್ಯಾಟವನ್ನ ಜಯಿಸಿಕೊಡ್ತಾ ಇದ್ದಾರೆ. ಗ್ರಿಫಿನ್ಸ್ ನ ಪರವಾಗಿ ಆಪತ್ ಬಾಂಧವ ಆಗ್ತಾ ಇದ್ದಾನೆ ಲೆಫ್ಟಿ ದಾಂಡಿಗ ರೆಹಮಾನ್. ಆ ತಂಡದ ಪಾಲಿಗೆ ಹೀರೋ ಆಗ್ತಾ ಇದ್ದಾನೆ. ಆ ತಂಡದ ಪಾಲಿಗೆ ಯಶಸ್ವಿ ದಾಂಡಿಗ ಆಗ್ತಾ ಇದ್ದಾನೆ. 2-6 ದಾಖಲಿಸಿ ನಿಸ್ಸಂಶಯವಾಗಿ ಸೋಲಿನ ಹಾದಿಯಲ್ಲಿದ್ದಂತಹ ತನ್ನ ತಂಡಕ್ಕೆ ಗೆಲುವಿನ ನದಿಯನ್ನು ಬೀರಿಸ್ತಾ ಇದ್ದಾನೆ ಲೆಫ್ಟಿ ದಾಂಡಿಗ ರೆಹಮಾನ್. ಇದಕ್ಕೆ ನಾನು ತಿಳಿಪಡಿಸ್ತಾ ಇರ್ತೇನೆ, ಕ್ರಿಕೆಟ್ ಅದೃಷ್ಟದ ಆಟ. ಅದೃಷ್ಟದ ಆಟದಲ್ಲಿ ಆಟಗಾರರ ಸಾಮರ್ಥ್ಯದ ಮೇಲೆ ಪಂದ್ಯಾಟದ ಸಂಪೂರ್ಣ ಫಲಿತಾಂಶ ನಿರ್ಧಾರವಾಗುತ್ತೆ. ವಿನ ಯಾವುದೇ ಒಬ್ಬ ಜ್ಯೋತಿಷಿ ತಾನು ಹೇಳುವ ಜ್ಯೋತಿಷ್ಯದಿಂದಲ ಅಂತ ನಾನು ಸಾಕಷ್ಟು ರಾಜ್ಯಾದ್ಯಂತ ನಾನು ತಿಳಿಪಡಿಸ್ತಾ ಇರ್ತೇನೆ.
ಗ್ರಿಫಿನ್ಸ್ ತಂಡ ಪಂದ್ಯಾಟವನ್ನು ಜಯಿಸ್ತಾ ಇಲ್ಲ. ಈಗಾಗಲೇ ಮಾನ್ಯ ಚಿಮ್ಮಿಕೆಯ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ.